ನೀವೇನ್ರಿ ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ನನ್ನನ್ನ ರೇಗಿಸ್ಬೇಕು ಅನ್ನೋದೇ ಏನ್ರಿ ನಿಮ್ ಕೆಲಸ? ಹಾಗೇಳಿಲ್ಲ, ಊರ ಮುಂದಿನ ಹೊಲದಲ್ಲಿ ಅತಿಯಾಗಿ ಮಳೆಯಿಂದ ಒಡ್ಡು ಕೊಚ್ಚಿಕೊಂಡು ಹೋಗಿತ್ತು. ಆದ್ರೆ ಗೌಡ್ರ ಹೊಲ ಕಡೆಯಿಂದ ಜಾಲಿ ಮರ ಬೆತ್ತಲೆಕ ತೊಡರಾಗಿತ್ತು. ಅದನ್ನೇ ಕಂಡು ಒಳ್ಳೆ ಕೆಲ್ಸನೇ ಮಾಡಿದ್ರ. ಅಲ್ಲ, ಕೆಲ್ಸ ಮಾಡ್ತಿರ್ಬೇಕಾದ್ರೆ ಹಸಿವನ್ನೋದೇ ಇಲ್ವೇನ್ರಿ? ಬನ್ನಿ ಊಟ ಮಾಡಿದ್ರಂತೆ. ನಿರ್ಮಲ, ನಿರ್ಮಲ ಎಂಬ ಹೃದಯದ ಬಂಗಾರ ಅಂತ ಮಾಡಿದೆ ನೀ ನನ್ನ ಬಳಿ ಇರುವಾಗ. ನನಗೆ ಹಸಿವಿನ ಚಿಂತೆ ಬಾರಿ ನನ್ನ ಯಾಕೆ ಯಾಕಂದ್ರೆ ನಂಗೆ ನಾಚಿಕೆ ಆಗುತ್ತೆ. ಅಂದ್ರೆ ಅಂದ್ರೆ ನಾನೀಗ ನಾನೀಗ 3 ತಿಂಗಳು ಗರ್ಭಿಣಿ. ಹೌದಾ ನಿರ್ಮಲ? ನಮ್ಮ ಮದುವೆ ಆಗಿ 24 ವರ್ಷ ಗತಿಸಿ ನಾನು ಇಂದು ತಂದೆಯಾಗುತ್ತಿದ್ದೇನೆಂದೇ ಸಂತೋಷ ನಂಬ ಈ ಗುಣವಂತನಿಗೆ ಆನಂದದ ಬಾರದೇ ಇಲ್ಲ. ನೀ ನನ್ನ ಸತಿ ಸದ್ಗುಣವತಿ, ನನ್ನ ಸಂಸಾರ ಬೆಳೆದಂಥ ಬೆಳದಿಂಗಳ ಬಾಲೆ. ವಾ, ನೀ ಒಂದು ಸಂತೋಷ ಸಮಯದಲ್ಲಿ ನನ್ನ ಮನ ತುಂಬಿ ಹಾಡುವಂತೆ ಆಡಂದನ ಹಾಡ. Thank you.
ಅದೇಕೋ ನಿಮ್ಮ ದಂಡ ದರ್ಬಾರ್ ಸಮೇತ ಬಂದಿದ್ದಾರಲ್ಲ, ಅದೇನು ಸಮಾಚಾರ? ಕುಳಿತುಕೊಳ್ಳಿ. ಕುಳಿತು ನಿನ್ನ ಜೊತೆ ನೆಂಟಸ್ತಿಗೆ ಬೆಳೆಸಲು ಬಂದಿಲ್ಲ. ಹಾಗಾದರೆ ಬಂದ ಕಾರಣ? ನನ್ನ ಹೊಲದ ಬದಿಯಲ್ಲಿರುವ 10 ಜಾಳಿಯ ಮರವನ್ನು ಯಾರನ್ನು ಕೇಳಿ ಕಡಿದೆಯೋ ಅವು ವ್ಯಕ್ತಿ. ನನ್ನ ಹೊಲದೊಳಗಿನ ಜಾಲಿ ಮರ ಕಡಿಯಲಿಕ್ಕೆ ಯಾರನ್ನು ಕೇಳಬೇಕು? ನಿನ್ನ ಹೊಲದಿನ ಜಾಲಿ ಮರ ಅಂತ ಹೇಳಲಿಕ್ಕೆ ಏನಿದೆಯೋ ನಿನ್ನಲ್ಲಿ ಆಧಾರ? ಆ ಜಾಲಿ ಮರವೇ ನಿನ್ನವಂತ ಹೇಳಲಿಕ್ಕೆ ನಿನ್ನಲ್ಲಿ ಇದೇನೋ ಆಧಾರ? ಗುಣವಂತ ಇಡೀ ಕರ್ನಾಟಕದ ಕಣ್ಮಣಿ ಆಗಿ ದೊರೆ ಎನಿಸಿಕೊಂಡಿರುವ ನನಗೆ ಎದುರಾಗಿ ಆಧಾರ ಕೇಳ್ತಾ ಮಗಳೇ ಮನಸ್ಸು ಮಾಡಿದರೆ ನಿನ್ನ ಜೀವ ಸಹಿತ ಉಳಿಸಲಾರೆ. ನಿನ್ನ ಕೋಟು ಶ್ರೀಮಂತಗೆ ಹೆದರಿಕೆ ನಾನು ಶಾಂತನ ಹೋಗೋಣ. ಅಟ್ಟ ಆಸನ ಮೆಟ್ಟಿನಿಂದ ಹುಟ್ಟಿದವಳು ಸಾಯಲೇಬೇಕೆಂಬ ನಿಯಮದಲ್ಲಿ ಸತ್ಯಕ್ಕಾಗಿ ಸಾಯುವ ಗುಣವಂತನಿಗೆ ಸಾವಿನ ಭಯವೇ ಇಲ್ಲ. ತಪ್ಪು ಮಾಡದೇ ಇರುವ ನನಗೆ ನೀನು ಕರ್ನಾಟಕದ ಕಣ್ಮಣಿಯಾದರೂ ಈ ಊರನ್ನಾಳುವ ದೊರೆಯಾದ ಮುನ್ನ ಪ್ರಾರಿದಂತು ಸಾಯಲು ಸಿದ್ಧನಾದ ನೀನು ಸಿಕ್ಕಂತೆ ಹಾರಾಡ್ತೀಯ. ನನ್ನ ಮುಂದೆ ಇಡೀ ಸರ್ಕಾರವೇ ಬಗ್ಗೆ ಸಲಾಮ್ ಹಾಡಿದ್ದು ನಡೆಯುತ್ತಿರುವಾಗ ನರಕುರಿಯಾದ ನೀನು